ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನ ಪ್ರಾಣಪ್ರತಿಷ್ಠೆ ಇದೇ ಜನವರಿ 22ರಂದು ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಧಾರವಾಡದ ಯುವಕನೋರ್ವ ಮಣ್ಣಿನಲ್ಲಿ ಕೇವಲ 15 ಇಂಚಿನ ರಾಮನ ಮೂರ್ತಿ ಮಾಡಿ ಗಮನ ಸೆಳೆದಿದ್ದಾನೆ. ಹೌದು, ಧಾರವಾಡದ ಕೆಲಗೇರಿಯ ಗಾಯತ್ರಿಪುರಂ ನಿವಾಸಿಯಾಗಿರುವ ಪರಿಸರ ಸ್ನೇಹಿ ಕಲಾವಿದ ಮಂಜುನಾಥ ಹಿರೇಮಠ ಅವರ ಪುತ್ರ ವಿನಾಯಕ ಕೇವಲ 15 ಇಂಚಿನ ಮಣ್ಣಿನ ರಾಮನ ಮೂರ್ತಿಯನ್ನು ನಿರ್ಮಿಸಿದ್ದಾನೆ. ದೇಶದ 3 ಪ್ರಖ್ಯಾತ ಶಿಲ್ಪಕಾರರು ರಾಮನ ಮೂರ್ತಿ ಸಿದ್ಧಪಡಿಸಿದ್ದನ್ನು ನೋಡಿ ಅದರಿಂದ ಪ್ರೇರಿತಗೊಂಡ ವಿನಾಯಕ 15 ಇಂಚಿನ ರಾಮನ ಮೂರ್ತಿ ಸಿದ್ಧಪಡಿಸಿದ್ದಾನೆ. ವಿಶೇಷ ಎಂದರೆ ರಾಮನ ಮಂತ್ರಾಕ್ಷತೆಯನ್ನು ಈ ವಿಗ್ರಹದಲ್ಲಿ ಹಾಕಿಯೇ ರಾಮನ ಮೂರ್ತಿಯನ್ನು ಸಿದ್ಧಪಡಿಸಲಾಗಿದೆ. ಒಟ್ಟಾರೆ ಈ ರಾಮನ ಮೂರ್ತಿ ಇದೀಗ ಗಮನ ಸೆಳೆಯುತ್ತಿದೆ. ಇದೇ ತಿಂಗಳು 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮೋತ್ಸವ ಆಚರಿಸಿದ್ದಾರೆ. ಜಗತ್ತಿನ 3 ಪ್ರಸಿದ್ಧ ಕಲಾವಿದರು ಕಲ್ಲಿನಿಂದ ಮೂರ್ತಿ ಮಾಡಿದ್ರೆ ಅದು ಯಾವ ಥರ ಮೂರ್ತಿ ಐತಿ, ಅದು ಹೆಂಗನ್ನು ನಮಗೂ ಎಲ್ಲಿ ರಿವೀಲ್ ಆಗಿಲ್ಲದ. ನಾವು ಮಣ್ಣಿನೊಳಗೆ ನಾ ಕಲಾವಿದನಾಗಿ ಯಾವ ಥರ ಮಾಡ್ಬೋದು, ಬಾಲರಾಮನ ಹೆಂಗೆ ಕಾಣ್ಬೋದು, ಅದು ಅವತಾರ ಹೆಂಗಿರ್ಬೋದು, ಪೀಠದಲ್ಲಿ ಕಮಲ, ಪ್ರಭಾವಳಿಯಲ್ಲಿ ಸೂರ್ಯನ್, ಆ ಥರ ಹಾಕಿ ಅಯೋಧ್ಯೆಯಿಂದ ಬಂದಂಥ ಮಂತ್ರಾಕ್ಷತೆಯನ್ನು ಪೀಠದೊಳಗೆ ಹಾಕಿ ನಾವು ಮಣ್ಣಿಂದ ಮಾಡೋಕೆ ಸ್ಟಾರ್ಟ್ ಮಾಡಿದೆ. ಈ ಥರ ಎಲ್ಲ ಇಡೀ 22ನೇ ತಾರೀಕು ಇಡೀ ದೇಶದ ರಾಮೋತ್ಸವ ಆಚರಿಸೋದು ಪೂರ್ಣ ನಮ್ಮ ದೊಡ್ಡ ಸಂಭ್ರಮಾಚರಣೆ ಐತಿ. ಇದ್ರ ಕುರಿತು ನಾ ಹೇಳಕ್ ಇಷ್ಟಪಡ್ತೀನಿ.